ಏನೋ ಮಂಗಳೂರಿನ ಕುಕ್ಕರ್ ಬಾಂಬ್ ಸ್ಫೋಟಕ್ಕೂ ಮುನ್ನ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ದಟ್ಟಾರಣ್ಯದ ಪ್ರದೇಶಗಳಲ್ಲಿ ಸ್ಯಾಟಲೈಟ್ ಫೋನ್ಗಳು ರಿಂಗಣಿಸಿದೆ. ಈ ಬಗೆಗಿನ ಮಾಹಿತಿ ಗುಪ್ತಚರ ಇಲಾಖೆಗೆ ಲಭಿಸಿದ್ದು ಈ ನಿಟ್ಟಿನಲ್ಲೂ ತನಿಖೆ ಮುಂದುವರೆದಿದೆ. ನಿಷೇಧಿತ ತುರಾಯ ಸ್ಯಾಟಲೈಟ್ ಫೋನ್ ಬಳಕೆಯಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಸ್ಫೋಟಕ್ಕೆ ಮುನ್ನ ದಿನ ಅಂದರೆ ನವೆಂಬರ್ 18 ತಾರೀಕಿಗೆ ಬಂಟ್ವಾಳದ ಕಕ್ಕಿಂಜಿಯಲ್ಲಿ ಸ್ಯಾಟಲೈಟ್ ಫೋನ್ ರಿಂಗ್ ಆಗಿದೆ. ನವೆಂಬರ್ 19 ಸಂಜೆ 4:29 ಹೊತ್ತಿಗೆ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಗಿತ್ತು. ಪ್ರಕರಣದ ಪ್ರಮುಖ ಆರೋಪಿ ಶಾರಿಕ್ ಸ್ಲೀಪರ್ ಸೆಲ್ಗಳ ಜೊತೆ ಸ್ಯಾಟಲೈಟ್ ಫೋನ್ ಮೂಲಕ ಸಂಪರ್ಕ ಮಾಡಿರುವ ಸಾಧ್ಯತೆಗಳು ದಟ್ಟವಾಗಿದೆ. ಅದಕ್ಕೆ ಒಂದು ನಿದರ್ಶನ, 19 ಸಂಜೆ ಈತ ಮಂಗಳೂರಿಗೆ ಬಂದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿರೋದು, ನವೆಂಬರ್ 18 ಬಂಟ್ವಾಳದ ಕಕ್ಕಿಂಜಿಯಲ್ಲಿ ಸ್ಯಾಟಲೈಟ್ ಫೋನ್ ರಿಂಗಣಿಸಿದೆ. ಸೊ ಕಳೆದ ಹಲವಾರು ತಿಂಗಳಿನಿಂದ ಈ ಸ್ಯಾಟಲೈಟ್ ಫೋನ್ ಬಳಕೆಯಾಗ್ತಾ ಇದೆ, ಕರಾವಳಿಯಲ್ಲಿ ಸ್ಯಾಟಲೈಟ್ ಫೋನ್ ಬಳಕೆಯಾಗ್ತಾ ಇದೆ ಅಂತ ಬೊಬ್ಬೆ ಹೊಡಿತಾ ಇದ್ರು. ಈಗ ಅದಕ್ಕೆ ದೃಷ್ಟಾಂತದ ಮೂಲಕ ಸಿಕ್ಕಿದೆ. ಹೌದು, ಬಳಕೆಯಾಗ್ತಾ ಇದೆ, ಬಳಕೆ ಮಾಡಿದವರು ಇವರೇ, ಈ ಕಾರಣಕ್ಕಾಗಿಯೇ ಬಳಕೆ ಮಾಡಿದ್ರು. ಇವೆಲ್ಲವೂ ಕೂಡ ಈಗ ಪುರಾವೆಗಳು ಲಭ್ಯವಾಗಿರುವಂಥದ್ದು. ಇನ್ನು ಉಡುಪಿ ಜಿಲ್ಲೆಯ ಒಂದು ಕಡೆ, ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯ ಪ್ರದೇಶದಿಂದ ಕೂಡ ಸ್ಯಾಟಲೈಟ್ ಫೋನ್ ಮೂಲಕ ಸಂಪರ್ಕ ಸಾಧಿಸಲಾಗಿದೆ ಅನ್ನುವಂತಹ ವಿಚಾರವನ್ನು ಈಗ ಮೂಲಗಳು ತಿಳಿಸಿವೆ. ಸ್ಯಾಟಲೈಟ್ ಫೋನ್ ಲೊಕೇಶನ್ ಅನ್ನು ಬೇಹುಗಾರಿಕಾ ಏಜೆನ್ಸಿಗಳು ಟ್ರೇಸ್ ಮಾಡಿದೆ.